ನಮಸ್ಕಾರ, ನನ್ನ ಹೆಸರು ಅಪರ್ಣಾ ಕುಕ್ನೂರ್ ಅಂತ. ಆ್ಯಕ್ಚುಲಿ ಬೇಸಿಕಲಿ ನಾನು ಬಿಜಾಪುರ, ಬಟ್ ಈಗ ಸದ್ಯಕ್ಕೆ ವರ್ಕಿಂಗ್ ಇರೋದ್ರಿಂದ ಮಂಡ್ಯದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಕಳೆದ 4 ತಿಂಗಳ ಹಿಂದೆ ನನಗೆ ಸಡನ್ ಆಗಿ ಕೆಮ್ಮು ಬಂತು. ಆ ಕೆಮ್ಮದಾಗ ಸ್ವಲ್ಪ ರಕ್ತ ಬಂತು ಉಗುಳ್ನಲ್ಲಿ. ಆವಾಗ ಸ್ವಲ್ಪ ಪ್ಯಾನಿಕ್ ಆಗೋದೆ ನಾನು. ತಕ್ಷಣ ಅಲ್ಲಿರೋಂಥ ಫಿಸಿಷಿಯನ್ಗೆ, ಲೋಕಲ್ ಫಿಸಿಷಿಯನ್ಗೆ ತೋರಿಸಿದಾಗ ಅವರು ಕೆಲವೊಂದು ಟೆಸ್ಟ್ಗಳು ಹೇಳಿದ್ರು, ಲೈಕ್ ಸ್ಪಟಮ್ ಟೆಸ್ಟು ಮತ್ತು ಬ್ಲಡ್ ಟೆಸ್ಟು, ಸಿ ಟಿ ಸ್ಕ್ಯಾನ್ನ ಹೇಳಿದರು. ನಾವು ಮಾಡಿಸಿದ್ವಿ, ಮೈಸೂರಿನಲ್ಲಿ ಮಾಡಿಸಿದ್ವಿ. ಅದು ನಾರ್ಮಲ್ ಬಂತು ಎಲ್ಲನೂ, ಸರಿ ಸರಿ ಹೋಗಿದೆ ಅಂತ ಏನೂ ಇರಲಿಕ್ಕಿಲ್ಲ, ತಡನಾಗಿ ಬಂದಿರಬೇಕು ಹೀಟಿಂದ ಅಂತೇಳಿ ಸುಮ್ಮನಾದ್ವಿ. ನಂತರ ಮತ್ತೆ ಒಂದು 20 ಡೇಸ್ ಬಿಟ್ಟು ಮತ್ತೆ ಬಂತು ಅದು ಸೇಮ್, ಮತ್ತೆ ಕೆಮ್ಮು ಬಂತು. ಕೆಮ್ಮದಾಗ ಮತ್ತೆ ರಕ್ತ ಬಂತು, ಒಂದು 2-3 ಟೈಮ್ಸ್ ಉಗುಳಿದಾಗ ಬಂತು. ಮತ್ತೆ ಏನು ಮಾಡೋದು ಅಂತ ಗೊತ್ತಾಗದೆ ನಾನು ಒನ್ ಆಫ್ ದಿ ಡಾಕ್ಟರ್ಗೆ ಫೋನ್ ಮಾಡಿದಾಗ ಅವರು ಬನ್ನಿ ಇಲ್ಲಿ ನೋಡೋಣ ಬೆಂಗಳೂರಲ್ಲಿ ಅಂತ ಹೇಳಿದ್ರು. ನಾನು ಅವ್ರು ಹೇಳಿದ ಹಾಸ್ಪಿಟಲ್ಗೆ ಹೋಗಿ ತೋರಿಸಿದಾಗ ಅವರು ಬ್ರೊಂಕೋಸ್ಕೋಪಿ ಮಾಡೋಣ ಅಂಥೇಳಿ ಬ್ರೊಂಕೋಸ್ಕೋಪಿ ಟ್ರೈ ಮಾಡಿದ್ರು. ಆವಾಗ ಅವರು ಅಲ್ಲಿ ಬ್ರೊಂಕೋಸ್ಕೋಪಿ ಮಾಡಿದಾಗ ಒಳಗಡೆ ಒಂದು ಸ್ವಲ್ಪ ಚಿಕ್ಕ ಗಡ್ಡೆ ಬೆಳೆದಿದೆ, ಅದು ಕ್ಯಾನ್ಸರ್ ಸಹ ಹೌದೋ ಇಲ್ವೋ ಅಂತ ಗೊತ್ತಿಲ್ಲ. ಲೇಟೆಸ್ಟ್ ಟೆಸ್ಟ್ ಅಂತ ಹೇಳಿ ಮಾಡಿದಾಗ ಅದನ್ನು ತೆಗೆಯೋಕ್ಕೆ ಟ್ರೈ ಮಾಡಿದಾಗ ಸ್ವಲ್ಪ ಬ್ಲೀಡಿಂಗ್ ಆಯಿತು ಅಂತ ಹೇಳಿ ಅದನ್ನು ಸ್ಟಾಪ್ ಮಾಡಿದ್ರು. ನಂತರ ಅದು ಏನು ಮಾಡೋದು ಅಂತ ಬಯಾಪ್ಸಿ ಕಳಿಸಿ, ಅದರಲ್ಲೂ ಕರೆಕ್ಟಾಗಿ ರಿಸಲ್ಟ್ ಬರಲಿಲ್ಲ, ಅಂದರೆ ಕ್ಲಿಯರಾಗಿ ಬರಲಿಲ್ಲ ಬ್ಲೀಡಿಂಗ್ ಆದ್ದರಿಂದ. ಮತ್ತು ಪೆಟ್ ಸಿ ಟಿ ಸ್ಕ್ಯಾನ್ ಮಾಡಿಸಿದ್ರು, ಎಲ್ಲನೂ ಟೆಸ್ಟ್ ಆದ್ರೂ ಅದು ಒಂಥರ ಡೈಲಮ ಬಂತು. ಒಂದು ಸರಿ ಅದು ಕ್ಯಾನ್ಸರಸ್ ಹೌದು, ಒಂದು ಸರಿ ಇಲ್ಲ ಅಂತನೋ ಡೈಲಮ ಬಂದಾಗ ವಿಲ್ ಗೋ ಫಾರ್ ಲೊಬೊಕ್ಟಮಿ ಅಂತ ಹೇಳಿದ್ರು. ಲೊಬೊಕ್ಟಮಿ ಅಂತಂದರೆ ನಮ್ಮ ಲಂಗ್ದು 1/3 ಪಾರ್ಟ್ನ ತೆಗಿಬೇಕಾಗುತ್ತೆ ಅಂತ ಹೇಳಿ ನಾವು ವಾಪಸ್ ಬ್ಯಾಕ್ ಹೊರಗಡೆ ಹೊರಟೋದ್ವಿ. ನಂತರ ಯೋಚನೆ ಮಾಡಿದ್ವಿ ಸ್ವಲ್ಪ ಜನ ಡಾಕ್ಟರ್ಸ್ಗೆ ಮತ್ತು ಫ್ರೆಂಡ್ಸನ್ನೆಲ್ಲ ಕನ್ಸಲ್ಟ್ ಮಾಡಾದ್ಮೇಲೆ ನನ್ನ ಮನೆಯವರು ಅವರು ಫ್ರೆಂಡ್ ಒಬ್ರಿಗೆ ಫೋನ್ ಮಾಡಿ ಕೇಳಿದಾಗ, ಇಲ್ಲ ಈ ಥರ ಮಣಿಪಾಲ್ ಹಾಸ್ಪಿಟಲ್ ಇದೆ, ತುಂಬ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ ಅಲ್ಲೆಲ್ಲ, ಸೊ ಬೆಟರ್ ಟು ಗೋ ಆ್ಯಂಡ್ ಕನ್ಸಲ್ಟ್ ಓವರ್ ದೇರ್ ಅಂತ ಹೇಳಿದ್ರು. ಹಾಯ್, ಐ ಆಮ್ ಡಾಕ್ಟರ್ ಮಂಜುನಾಥ್ ಬಿಸಿ, ಕನ್ಸಲ್ಟೆಂಟ್ ಪಲ್ಮೊಲಜಿಸ್ಟ್ ಅಟ್ ಮಣಿಪಾಲ್ ಹಾಸ್ಪಿಟಲ್ಸ್ ವೈಟ್ ಫೀಲ್ಡ್. ಮಿಸಸ್ ಅಪರ್ಣಾ ಹ್ಯಾಡ್ ಕಮ್ ಟು ಮೀ ವಿತ್ ದ ಡಯಾಗ್ನೋಸಿಸ್ ಆಫ್ ಬ್ಲೀಡಿಂಗ್ ವೆನ್ ಕಾಫಿಂಗ್, ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಹಿಮೋಪ್ಟೈಸಿಸ್, ಬಿಕಾಸ್ ಶಿ ಹ್ಯಾಡ್ ಅ ಎಂಡೋಬ್ರಾಂಕಿಯಲ್ ಗ್ರೋತ್, ದಟ್ ಈಸ್ ಅನ್ವಾಂಟೆಡ್ ಗ್ರೋತ್ ಇನ್ ದ ವಿಂಡ್ ಪೈಪ್ಸ್. ಆ್ಯಂಡ್ ವೆನ್ ಎವರ್ ಶಿ ವಾಸ್ ಟ್ರೈಡ್ ಟು ಬಿ ಡಯಾಗ್ನೋಸ್ಡ್ ವಿತ್ ಬ್ರಾಂಕೋಸ್ಕೋಪಿ, ಸಿ ಬ್ಲಡ್ ಪ್ರೊಫ್ಯೂಸ್ಲಿ, ಆ್ಯಂಡ್ ದ್ಯಾಟ್ ಮೇಕ್ಸ್ ಇಟ್ ವೆರಿ ಚಾಲೆಂಜಿಂಗ್ ಟು ಟೇಕ್ ಅ ಸ್ಯಾಂಪಲ್ ಆ್ಯಂಡ್ ಎಸ್ಟಾಬ್ಲಿಷ್ ಅ ಪ್ರಾಪರ್ ಡಯಾಗ್ನೋಸಿಸ್ ಬಿಫೋರ್ ಗೋಯಿಂಗ್ ಫಾರ್ ರ್ಯಾಡಿಕಲ್ ಸರ್ಜರೀಸ್. ಸೊ ನಾವು ಕಳೆದ ತಿಂಗಳು ಇಲ್ಲಿ ಬಂದು ನಾವು ಸರ್ಗೆ ಭೇಟಿ ಆದ್ವಿ ಡಾಕ್ಟರ್ ಮಂಜುನಾಥ್ ಪಿ ಜಿ ಅಂತನವ್ರಿಗೆ. ಅವರು ಒಂದು ಸ್ಕ್ಯಾನ್ ಮಾಡಿ ಫಸ್ಟ್ ಬ್ರೊಂಕ್ಯೋ ಮಾಡಿ, ಇಲ್ಲ ಇದು ಬ್ಲೀಡಿಂಗ್ ಮತ್ತೆ ಆಗ್ತಾ ಇದೆ ಮೇಡಮ್, ಸೊ ವಿಲ್ ಗೋ ಫಾರ್ ದ ಆಪರೇಟಿವ್ ಅಂಥೇಳಿ. ಅವರು ಲಂಗ್ಸ್ ಆಪ್ರೇಷನ್ ಅಂತ ಹೇಳಲಿಲ್ಲ, ಜಸ್ಟ್ ರಿಜಿಡ್ ಬ್ರೊಂಕೋಸ್ಕೋಪಿ ಅಂತ ಹೇಳ್ತಾರೆ, ಅದರಲ್ಲೇ ಆ ಗಡ್ಡೆನ ತೆಗಿಬೋದು ನಾವು. ಮತ್ತು ಆ ಫೆಸಿಲಿಟಿ ಇರೋದು ಇಲ್ಲಿ ಅಂತಷ್ಟೇ ನಾನು ಕೇಳಲ್ಪಟ್ಟೆ, ಇಲ್ಲಿ ಬ್ಯಾಂಗ್ಳೂರಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಅಷ್ಟೇ ಅದು, ಅಂದರೆ ಬ್ಲೀಡ್ ಆಗುವಾಗ ಅದನ್ನು ಸ್ಟಾಪ್ ಮಾಡಿ ಆ ಗಡ್ಡೆ ತೆಗಿಬೋದು, ಬೇರೆ ಹಾಸ್ಪಿಟಲ್ಗಳಲ್ಲಿ ಆ ಬ್ಲೀಡ್ ಆದರೆ ಫುಲ್ ಲಂಗನ್ನೇ ತೆಗಿಬೇಕಾಗುತ್ತೆ ಅಂತ ಕೇಳಲ್ಪಟ್ಟಿದ್ದೆ. ಸೊ ವಾಟ್ ವಿ ಡಿಡ್ ವಾಸ್ ವಿ ಇನ್ವಾಲ್ವ್ಡ್ ಅವರ್ ಇಂಟರ್ವೆನ್ಷನಲ್ ರೇಡಿಯೋಲಜಿಸ್ಟ್, ವಿ ಗಾಟ್ ದೆಮ್ ಟು ಡೂ ಸಮಥಿಂಗ್ ಕಾಲ್ಡ್ ಅಸ್ ಬ್ರಾಂಕಿಯಲ್ ಆರ್ಟರಿ ಎಂಬೋಲೈಸೇಷನ್. ಸೊ ದಿಸ್ ರೆಡ್ಯೂಸಸ್ ದ ಬ್ಲಡ್ ಸಪ್ಲೈ ಟು ದ್ಯಾಟ್ ಪರ್ಟಿಕ್ಯುಲರ್ ಲೀಜನ್ ಆ್ಯಂಡ್ ಮೇಕ್ಸ್ ಇಟ್ ಈಸಿ ಫಾರ್ ಅಸ್ ಟು ಟೇಕ್ ಇಟ್ ಔಟ್ ಆರ್ ಅಟ್ ಲೀಸ್ಟ್ ಟೇಕ್ ಅ ಗುಡ್ ಸ್ಯಾಂಪಲ್ ಟು ಎಸ್ಟಾಬ್ಲಿಷ್ ಅ ಡಯಾಗ್ನೋಸಿಸ್. ಸೊ ಆಫ್ಟರ್ ದಟ್ ಆನ್ ದ ಸೇಮ್ ಡೇ ವಿ ಟುಕ್ ಹರ್ ಟು ದ ಆಪರೇಷನ್ ಥಿಯೇಟರ್ ಆ್ಯಂಡ್ ವಿತ್ ದ ಹೆಲ್ಪ್ ಆಫ್ ಅವರ್ ವಂಡರ್ಫುಲ್ ಅನಸ್ತೀಸಿಯಾ ಟೀಮ್ ವಿ ಕುಡ್ ಡೂ ಸಮಥಿಂಗ್ ಕಾಲ್ಡ್ ಎಸ್ ರಿಜಿಡ್ ಬ್ರಾಂಕೋಸ್ಕೋಪಿ ಆ್ಯಂಡ್ ವಿ ಯೂಸ್ ಆಲ್ ದ ಅಡ್ವಾನ್ಸ್ಡ್ ಮೆಷಿನರೀಸ್ ಲೈಕ್ ಎಲೆಕ್ಟ್ರೋಸರ್ಜಿಕಲ್ ನೈಫ್, ಎಲೆಕ್ಟ್ರೋಸರ್ಜಿಕಲ್ ಸ್ನೇರ್ ಆ್ಯಂಡ್ ಆಲ್ಸೋ ಆರ್ಗಾನ್ ಪ್ಲಾಸ್ಮಾ ಕೊಯಾಗ್ಯುಲೇಷನ್ ಅಲಾಂಗ್ ವಿತ್ ಲೇಸರ್ಸ್ ವಿಚ್ ಆರ್ ಅವೈಲೇಬಲ್ ಇನ್ ಅವರ್ ಹಾಸ್ಪಿಟಲ್ ಟು ಟೇಕ್ ದ ಲೀಜನ್ ಔಟ್ ಕಂಪ್ಲೀಟ್ಲಿ ವಿದೌಟ್ ಲಿವಿಂಗ್ ಎನಿ ರೆಸಿಡ್ಯೂಸ್ ಆ್ಯಂಡ್ ವಿದೌಟ್ ಹಾರ್ಮಿಂಗ್ ಎನಿ ಅದರ್ ಸ್ಟ್ರಕ್ಚರ್ಸ್ ಆಫ್ ದ ಲಂಗ್ ಆ್ಯಂಡ್ ಹೇರ್ ಬೈ ಸೇವಿಂಗ್ ಹರ್ ಹೋಲ್ ಆಫ್ ದ ಲೋಬ್ ವಿಚ್ ವುಡ್ ಹ್ಯಾವ್ ಬಿನ್ ಎಕ್ಸೈಸ್ಡ್ ಅದರ್ವೈಸ್ ಇಫ್ ಯು ಡಿಂಟ್ ಹ್ಯಾವ್ ದೀಸ್ ಅಡ್ವಾನ್ಸ್ ಥೆರಪೀಸ್ ಆ್ಯಂಡ್ ದ ಸ್ಕಿಲ್ಡ್ ಪರ್ಸನಲ್ ಟು ಡೂ ದೋಸ್ ಥಿಂಗ್ಸ್. ಸೊ ಫೈನಲಿ ದ ಡಯಾಗ್ನೋಸಿಸ್ ಗಿವನ್ ಬೈ ಅವರ್ ಪೆಥೊಲಜಿಸ್ಟ್ ಆಫ್ ದ ಲೀಜನ್ ವಾಸ್ ಸಮಥಿಂಗ್ ಕಾಲ್ಡ್ ಎಸ್ ಹಮಾರ್ಟೋಮಾ. ನಾವು ಹಮಾರ್ಟೋಮಾ ಇಸ್ ಅ ವೆರಿ ಬಿನೈನ್ ಡಿಸೀಸ್ ವಿಚ್ ಹಸ್ ಗಾಟ್ ಲೀಸ್ಟ್ ಟೆಂಡೆನ್ಸಿ ಟು ರಿಕರ್ ಆ್ಯಂಡ್ ಹೆನ್ಸ್ ಒನ್ಸ್ ಇಟ್ಸ್ ಟೇಕನ್ ಔಟ್ ಇಟ್ಸ್ ಆಲ್ಮೋಸ್ಟ್ ಲೈಕ್ ಅ ಕ್ಯೂರ್ ಫಾರ್ ದ ಪೇಷಂಟ್ ಫಾರ್ ದ ಲೈಫ್ ಟೈಮ್. ಸೊ ಐ ಥಿಂಕ್ ವಿ ಹ್ಯಾವ್ ಬಿನ್ ಸಕ್ಸಸ್ಫುಲ್ ಇನ್ ಅವರ್ ಟ್ರೀಟಿಂಗ್ ಹರ್ ವಿದೌಟ್ ಕಾಸಿಂಗ್ ಎನಿ ರ್ಯಾಡಿಕಲ್ ರಿಮೂವಲ್ ಆಫ್ ದ ಲಂಗ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ವಿ ಆರ್ ಹ್ಯಾಪಿ ದಟ್ ವಿ ಕುಡ್ ಸೇವ್ ಹರ್ ಲಂಗ್ಸ್. ಇಲ್ಲಿ ಹಾಸ್ಪಿಟಲ್ನಲ್ಲಿ ಸ್ಟೇ ಇದ್ದಾಗ 2 ಡೇಸು ಡಾಕ್ಟರ್ ವಿಸಿಟ್ ಆಗಿರ್ಬೋದು ಅಥವಾ ನರ್ಸಸ್ ವಿಸಿಟ್ ಆಗಿರ್ಬೋದು ಅಥವಾ ಏನೇ ಫೆಸಿಲಿಟಿ ಏನೇ ತೊಂದರೆ ಇದ್ದರೂ ನಾವು ಕೇಳಿದ ತಕ್ಷಣ ಇಮಿಡಿಯೇಟ್ಲಿ ನಮ್ಮನ್ನ ಅಟೆಂಡ್ ಮಾಡ್ತಾ ಇದ್ರು ಅವರು. ಸೊ ನಮಗೆ ಎಲ್ಲೋ ಹಾಸ್ಪಿಟಲ್ ಬಂದಿದ್ದೀವಿ, ಯೂಶ್ವಲಿ ಹಾಸ್ಪಿಟಲ್ ಅಡ್ಮಿಟ್ಟು ಅಥವಾ ಸರ್ಜರಿ ಅಥವಾ ಆಪ್ರೇಷನ್ ಅಂತ ಹೇಳಿದಾಗ ಪ್ಯಾನಿಕ್ ಆಗಿಬಿಡ್ತಾರೆ ಎಲ್ಲ, ಅಯ್ಯೋ ಹೆಂಗಿರುತ್ತೋ ಏನೋ, ಮತ್ತು ಯಾರೂ ಪರಿಚಯ ಇಲ್ಲದೇ ಇರೋ ಹಾಸ್ಪಿಟಲು.
ಸೊ ಏನಾಗುತ್ತೋ ಏನೋ ಹೆಂಗಾಗುತ್ತೋ ಏನೋ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ನನಗೆ ಅದರ ಫೀಲೇ ಆಗಲಿಲ್ಲ. ಲೈಕ್ ಮನೆಯಲ್ಲಿದ್ದೀನಿ, ನಮ್ಮ ಅಮ್ಮ ಇದ್ದಾರೆ, ನಮ್ಮ ಅಪ್ಪ ಇದ್ದಾರೆ, ಸುತ್ತಮುತ್ತ ರಿಲೇಟಿವ್ ಇದ್ದಾರೆ ಅಂತ ನನಗೆ ಫೀಲ್ ಆಗಿತ್ತು ನಾನು. ಸೊ ನನಗೆ ಮತ್ತೆ ಮರುಜೀವ ಮಾಡಿಕೊಟ್ಟಂತಹ ಮಣಿಪಾಲ್ ಹಾಸ್ಪಿಟಲ್ ವೈಟ್ ಫೀಲ್ಡ್ಗೆ ಮತ್ತು ಡಾಕ್ಟರ್ ಮಂಜುನಾಥ್ ಬಿಜಿ ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ.